ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಅಳವಡಿಕೆಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಥೆ ಇದು. ಪಾಲಿಕೆ ಅಧಿಕಾರಿಗಳು ಮತ್ತು ಕಂಪನಿ ವಿರುದ್ಧ ಕೂಡ ದೂರಾಗಿದೆ. ಆ ದೂರನ್ನ ಎನ್ಆರ್ ರಮೇಶ್ ಅವರು ಕೊಟ್ಟಿದ್ರು. 2019ರಲ್ಲೇ ಎಸಿಬಿಗೆ ದೂರು ಕೊಟ್ಟಿದ್ರು. ಆ ದೂರು ಈಗ ಲೋಕಾಯುಕ್ತಕ್ಕೆ ವರ್ಗ ಆಗಿದೆ. ಭಾರಿ ವಿರೋಧದ ಮಧ್ಯೆಯೂ ಗುತ್ತಿಗೆ ಪಡೆದಿತ್ತು ಝೋಂಟಾ ಇನ್ಫ್ರಾಟೆಕ್ ಕಂಪನಿ. ಈ ಜರ್ಮನಿ ದೂರದ ವ್ಯಕ್ತಿ ಏನು ತಮಗೆ ವಂಚನೆಯಾಗಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ ಕಂಪನಿ ವಿರುದ್ಧ. ಅದೇ ಕಂಪನಿ, ಆ ಕಂಪನಿ ಭಾರಿ ವಿರೋಧದ ಮಧ್ಯೆ ಕೂಡ ಗುತ್ತಿಗೆ ಪಡೆದುಕೊಳ್ಳುತ್ತೆ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಅಳವಡಿಕೆ ಯೋಜನೆ. ಕಾಮಗಾರಿ ಆರಂಭಕ್ಕೂ ಮುನ್ನವೇ ಪೂರ್ಣ ಅನುದಾನ ಬಿಡುಗಡೆಯಾಗಿದೆ ಎನ್ನುವಂತಹ ಆರೋಪವನ್ನ ಎನ್ಆರ್ ರಮೇಶ್ ಮಾಡ್ತಾರೆ. ಕಾಟಾಚಾರಕ್ಕೆ ಡಸ್ಟ್ಬಿನ್ ಅಳವಡಿಕೆ ಅಂತ ಆರೋಪಿಸಿದ್ರು ಎನ್ಆರ್ ರಮೇಶ್. 2019ರಲ್ಲೇ ಎಸಿಬಿಗೆ ದೂರು ಕೊಟ್ಟಿದ್ರು. ಈಗ ಲೋಕಾಯುಕ್ತಕ್ಕೆ ಬಲ ಬಂದ ಮೇಲೆ ಈಗ ಅದು ಲೋಕಾಯುಕ್ತಕ್ಕೆ ವರ್ಗ ಆಗಿದೆ. ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಪುತ್ರ ರಾಣಾ ಜಾರ್ಜ್ ಪ್ರಭಾವದಿಂದ ಈ ಗುತ್ತಿಗೆ ಪಡ್ಕೊಳ್ತಾ ಝೋಂಟಾ ಇನ್ಫ್ರಾಟೆಕ್ ಕಂಪನಿ. ರಾಣಾ ಜಾರ್ಜ್ ಪ್ರಸ್ತಾವನೆ ಸಲ್ಲಿಸಿ ಒಂದೇ ದಿನದಲ್ಲಿ ಯೋಜನೆಗೆ ಅನುಮೋದನೆ ಸಿಗ್ತಾ. ಅಂದಿನ ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ಮೇಲೂ ಕೂಡ ಪ್ರಭಾವ ಬೀರಲಾಯ್ತ. ದೂರುಗಾರ ಎನ್ಆರ್ ರಮೇಶ್ ಮಾತನಾಡಿದ್ದಾರೆ, ಬನ್ನಿ ಏನ್ ಹೇಳಿದ್ದಾರೆ ಕೇಳು. ಕಸದ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಸಂಬಂಧಪಟ್ಟಾಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೂರಾರು ಅಕ್ರಮಗಳು ನಡೆದಿರ್ತಕ್ಕಂಥದ್ದು, ವಿಶೇಷವಾಗಿ 2013-2018 ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಅಂಡರ್ಗ್ರೌಂಡ್ ಡಸ್ಟ್ಬಿನ್ಗಳ ಅಳವಡಿಕೆ ಹೆಸರಿನ ಕಾರ್ಯದಲ್ಲಿ 40 ಕೋಟಿ ರೂಪಾಯಿ ಹಣ ನಮ್ಮ ಕಣ್ಮುಂದೇ ನುಂಗಾಕ್ಬಿಟ್ಟಂತ ಲೂಟಿ ಮಾಡಿದಂಥ ಒಂದು ದೊಡ್ಡ ಬೃಹತ್ ಹಗರಣ. ಮೆಸರ್ಸ್ ಝೋಂಟಾ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ, ಅದರಲ್ಲಿ ರಾಣಾ ಜಾರ್ಜ್ ಅವರು ಕೂಡ ಪಾಲುದಾರರಾಗಿರ್ತಾರೆ, ಕೆ ಜೆ ಜಾರ್ಜ್ ಅವರ ಮಗ. ಅವರು ಒಂದು ಪ್ರಸ್ತಾವನೆಯನ್ನು ಪಾಲಿಕೆಗೆ ಕೊಟ್ಟು ಒಂದೇ ದಿನದಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೂಡ ಪಡ್ಕೊಳ್ತಾರೆ, ಸರ್ಕಾರ ಅವ್ರದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ನಾನು ಅಂದಿನ ಪಾಲಿಕೆ ಆಯುಕ್ತರಾದಂಥ ಮಂಜುನಾಥ್ ಪ್ರಸಾದ್ ಅವರಿಗೆ ಮನವಿ ಪತ್ರ ಮಾಡಿಕೊಟ್ಟಿದ್ದೆ, ಇದು ಬೇಡ, ಇದೊಂದು ದೊಡ್ಡ ಹಗರಣ ಬೇಡ ಅಂತ. ಆದರೂ ಕೂಡ ಅವರು ಅದಕ್ಕೆ ಅನುಮತಿ ಕೊಟ್ಟರು. ಹೀಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.